ಸದಾನಂದ ಗೌಡ ಅವರ ನೇಣು ಹಾಕಿಕೊಳ್ಳುವಂತಹ ಹೇಳಿಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆಗೆ ವಸತಿ ಸಚಿವರಾದಂತಹ ವಿ ಸೋಮಣ್ಣ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ನೆನ್ನೆ ಸದಾನಂದ ಗೌಡ ಅವರು ನೇಣು ಹಾಕಿಕೊಳ್ಳುವಂತಹ ಹೇಳಿಕೆಯನ್ನ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಸತಿ ಸಚಿವ ವಿ ಸೋಮಣ್ಣ ಅವರು ಕ್ಷಮೆಯಾಚಿಸಿದ್ದಾರೆ. ಕೇಂದ್ರ ಸಚಿವರ ವಿವಾದಾತ್ಮಕ ಹೇಳಿಕೆಗೆ ಸೋಮಣ್ಣ ಅವರಿಂದ ಕ್ಷಮೆಯಾಚನೆ ಆಗಿದೆ. ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಡಿವಿಎಸ್ ಲೋಕಾರೂಢಿಯಲ್ಲಿ ಮಾತನಾಡುವವರು ಅಲ್ಲ, ಆದರೆ ಮಾತಾಡಿಬಿಟ್ಟಿದ್ದಾರೆ. ನೆನ್ನೆ ಖುಷಿಯಾಗಿ ಅಥವಾ ದುಃಖದಲ್ಲಿ ಗೊತ್ತಿಲ್ಲ ನನಗೆ ಅಂತ ಸಚಿವ ವಿ ಸೋಮಣ್ಣ ಅವರು ಸಹ ಹೇಳ್ತಾ ಇರುವಂತದ್ದು. ಸದಾನಂದ ಗೌಡ ಅವರ ಪರವಾಗಿ ನಾನು ಕ್ಷಮೆಯನ್ನ ಕೇಳ್ತೀನಿ ಅಂತ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವ್ಯಾಕ್ಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಟಾಕ್ ಇಲ್ಲ, ಹಾಗೆ ವ್ಯಾಕ್ಸಿನ್ ಬರ್ತಾ ಇಲ್ಲ ರಾಜ್ಯಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸದಾನಂದ ಗೌಡ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ವ್ಯಾಕ್ಸಿನ್ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಾವೇನ್ ನೇಣು ಹಾಕೊಳ್ಳೋದಕ್ಕೆ ಆಗುತ್ತಾ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಸತಿ ಸಚಿವರಾದಂತ ವಿ ಸೋಮಣ್ಣ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಖಂಡಿತ ನೋಡಿ, ನಾನು ಇದನ್ನ ಆರ್ಗ್ಯುಮೆಂಟ್ ಗಾಗಿ ನಿಮ್ಮಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ, ವಿತ್ ಗುಡ್ ಇಂಟೆನ್ಷನ್ ವಿತ್ ಗುಡ್ ಇಂಟೆನ್ಷನ್. ಆದಷ್ಟು ಶೀಘ್ರ ದೇಶದ ಎಲ್ಲರಿಗೂ ಲಸಿಕೆ ಲಭ್ಯ ಆಗಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಒಂದು ನಿಮಿಷ ಸರ್, ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟ್ಟೆ ಕೊಡಬೇಕು ಅಂತೇಳಿ. ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೇಣು ಹಾಕೊಳ್ಳಿಕ್ಕಾಗುತ್ತಾ? ಇದನ್ನು ಕೂಡ ನೀವೆಲ್ಲ ಆಲೋಚನೆ ಮಾಡಬೇಕು ಅಂತ ನಾನು ಹೇಳುವಂತ. ಒಂದು ನಿಮಿಷ, ಸದಾನಂದ ಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾದವರು, ಅವರು ಈ ಎಲ್ಲ ಔಷಧಿಗಳ ನಿಯಂತ್ರಣದ ಮುಂಚೂಣಿಯಲ್ಲಿ ಇರ್ತಕ್ಕಂಥವರು. ಅವರು ಲೋಕಾರೂಢಿಯಾಗಿ ಮಾತಾಡೋರಲ್ಲ, ಅವರು ಮಾತಾಡ್ತಕ್ಕಂಥ ಸಮಸ್ಯೆಗಳು ಮಾಡ್ಕೊಳ್ಳೋರಲ್ಲ ಮಾತಾಡಿದ್ದಾರೆ. ಸದಾನಂದ ಗೌಡ ಸಾಹೇಬರು ನಮಗೆಲ್ಲರಿಗೂ ಕೂಡ, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟೋ ನಮ್ಗೆ, ಅವರು ಕೂಡ ಅಷ್ಟೇ. ಒಂದೊಂದು ಸಾರಿ ಉದ್ವೇಗ ಆಗ್ತಕ್ಕಂಥದ್ದು ಮನುಷ್ಯನಿಗೆ ಸ್ವಾಭಾವಿಕ. ಆದರೆ ಸದಾನಂದ ಗೌಡ ಸಾಹೇಬರು ಖುಷಿಯಾಗಿ ಹೇಳಿದ್ರು ಇಲ್ಲ ಅನುಭವ ನೋವನ್ನು ತೋಡ್ಕೊಂಡು ಗೊತ್ತಿಲ್ಲ. ಆದ್ದರಿಂದ ನಾನು ಅವ್ರ ಪರವಾಗಿ ಅವರು ಏನು ಮಾತಾಡಿದ್ದಾರೆ ಅದಕ್ಕೆ ನಾನೇ ನಿಮ್ಮೆಲ್ಲರ ಕ್ಷಮೆ ಕೊಡ್ತೀನಿ.